ನಲವತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಕಂಗ್ರ್ಯಾಚುಲೇಷನ್ಸ್ ರಾಘವೇಂದ್ರ ಚಿತ್ರಮಣಿ. ಹಾಗೆ ಇವತ್ತು ವಿಜಯ್ ಅವರು ಅನಿವಾರ್ಯ ಕಾರಣಗಳಿಂದ ಬರ್ಲಿಕ್ಕಾಗ್ಲಿಲ್ಲ. ವಿಜಯ್ ಅವರ ಪರವಾಗಿ ಶ್ರೀ ಚಿತ್ರಮಣಿ ಅವರಿಗೆ ಅಭಿನಂದನೆಗಳು ಮತ್ತು ಕರ್ನಾಟಕದ ಎಲ್ಲಾ ಜನತೆಗೆ ವಿಜಯ್ ಅವರಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ನಮ್ಮನ್ನ ಪ್ರೋತ್ಸಾಹಿಸಿ ಮತ್ತೆ ನಿಮ್ಮ ಆಶೀರ್ವಾದದಿಂದ ಹೀಗೆ ಸದಾ ನಮ್ಮ ಮೇಲೆ ಇರಲಿ ಅಂತ ಸಹ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸೇರಿರುವಂತಹ ಹಿರಿಯ ಕಲಾವಿದರು ಶ್ರೀನಿವಾಸ ಮೂರ್ತಿ ಅವರಿಗೆ, ಸಾಯಿ ಪ್ರಕಾಶ್ ಅವರಿಗೆ ಎಲ್ರಿಗೂ ನಮಸ್ಕಾರಗಳು. ಹಾಗೂ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು, ಅಭಿನಂದನೆಗಳು. ವೆಂಕಟೇಶ್ ಅವರು ಫೋನ್ ಮಾಡಿ ಸರ್ ಈ ಥರ ಒಂದು ಅವಾರ್ಡ್ ಇದೆ ಅಂತ ಹೇಳಿದ ತಕ್ಷಣವೇ ನನಗೆ ಒಂದು ಈ ಅವಾರ್ಡು, ಇನ್ನೊಂದು ಆ ಅವಾರ್ಡಿನ ಹೆಸರೇ ಒಂದು ಅವಾರ್ಡ್. ಯಾಕೆಂದರೆ ಮಣ್ಣಿನ ದೋಣಿ ಚಿತ್ರದಿಂದ ನಾನು ಅಣ್ಣವ್ರಿಗೆ ಟ್ರ್ಯಾಕ್ಸ್ ಹಾಡ್ತಾ ಬಂದೆ, ಮೇಘ ಬಂತು ಮೇಘ ಅಂತ ಶುರುವಾಯಿತು. ಅಲ್ಲಿಂದ ಶಿವಣ್ಣನಿಗೆ ಎಷ್ಟೋ ಸಾಂಗ್ಸು, ರಾಘವೇಂದ್ರ ಸರ್ಗೆ ಎಷ್ಟೋ ಸಾಂಗ್ಸು, ಪುನೀತ್ಗೆ, ಎಲ್ರಿಗೂ. ಸೊ ಅವರ ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿ ನೀವು ನನಗೆ ಕೊಡ್ತಾ ಇರೋದು ನನಗೆ ನಿಜವಾಗ್ಲೂ ಅದೊಂದು ದೊಡ್ಡ ದೊಡ್ಡ ಸೌಭಾಗ್ಯ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಥ್ಯಾಂಕ್ಸು. ಮತ್ತು ಈಗ 47th ಬರ್ತ್ಡೇಯನ್ನು ನೀವು ಆಚರಿಸ್ತಾ ಇದ್ದೀರಾ, ಇದು ಹೀಗೆ ಸಾಕ್ತಾ ಇದ್ರ ಹಣ ಸಾಕ್ತಾ 50th, 60th, 75th ಬರ್ತ್ಡೇನೂ ಸೆಲೆಬ್ರೇಟ್ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ನಾನು ಅವಾಗಲೇ ಹೇಳ್ತಾ ಇದ್ದೆ, ಎಲ್ಲ ಕ್ಯಾಟಗರೀಸನ್ನು ನೀವು ವೈಡನ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಕ್ಯಾಟಗರಿಯನ್ನು ನೋಡಿ ಗುರುತಿಸಿ ಅವ್ರು ಮಾಡ್ತಾ ಇರೋವಂಥ ಕೆಲಸ, ನಮ್ಮ ಬೆವರಿಗೆ ನೀವು ಬೆಲೆ ಕೊಡ್ತಾ ಇದ್ದೀರಾ. ದಿಸ್ ಇಸ್ ವಂಡರ್ಫುಲ್. ಸೊ ಹಾಗಾಗಿ ಈ ಸಂಸ್ಥೆ ತುಂಬ ಚೆನ್ನಾಗಿ ಬೆಳೀಲಿ. ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಮಾರಂಭ ಮುಂದಿನ ವರ್ಷಗಳಲ್ಲಿ ನಡೀಲಿ ಅಂತ, ಏನೋ ಗ್ರ್ಯಾಂಡರ್ ಅನ್ನು ಮಚ್ ಬಿಗರ್ ಸ್ಕೇಲ್ ನಡೀಲಿ ಅಂತ ನಾನು ಹಾರೈಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನನಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ಬಹಳ ಬಹಳ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಾನು ಪತ್ರಕರ್ತನಾಗಿ ಬೆಂಗಳೂರು ಬಂದಾಗ ನನಗೆ ಬೆಂಗಳೂರಿನಲ್ಲಿ ಯಾರನ್ನೂ ಗೊತ್ತಿರಲಿಲ್ಲ. ಹೋಟೆಲ್ ಹೈಲ್ಯಾಂಡ್ಸ್ನಲ್ಲಿ ನನ್ನ ಸ್ನೇಹಿತರೊಬ್ಬರು ನನಗೆ ಅಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರು. ಒಂದಿನ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ ಹೋಗಿದ್ದಾಗ ಅಲ್ಲಿ ಒಬ್ಬ ಕರ್ನಾಟಕದ ದೊಡ್ಡ ಹೀರೋ ನೋಡಿ ನನಗೆ ಸಂಭ್ರಮ ಅನಿಸ್ತು. ಅವರೇ ಡಾಕ್ಟರ್ ರಾಜ್ಕುಮಾರ್. ನಾನು ಅವ್ರನ್ನ ಪರಿಚಯ ಮಾಡಿಕೊಂಡೆ ನಾನು ಪತ್ರಕರ್ತ ಅನ್ನೋದು ಗೊತ್ತಿರಲಿಲ್ಲ. ಯಾಕೆಂದ್ರೆ ಮಡ್ರಾಸ್ನಲ್ಲಿ ಡೆಂಟಿಸ್ಟ್ ನನ್ನ ಅಂಕಲ್ ಒಬ್ರು, ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆ ಬಳಿಕ ನನಗೆ ಕನ್ನಡ ಸಿನಿಮಾದ ಬಗ್ಗೆ ಆಸಕ್ತಿ ಹುಟ್ಟು ಅನೇಕ ವಿಷಯಗಳಲ್ಲಿ ನನ್ನ ಮನಸ್ಸನ್ನು ತೆರೆಕೊಂಡೆ. ನಾನು ಮೂಲತಃ ಪತ್ರಿಕೋದ್ಯಮದಲ್ಲಿ ರಾಜಕೀಯ ಇನ್ನಿತರದ ಮಾಡ್ತಾಯಿದ್ದು, ಸಿನಿಮಾ ಬಗ್ಗೆ ನನಗಲ್ಲಿ ಆಸಕ್ತಿ ಹುಟ್ಟು. ಒಂದು ಮಾತನ್ನು ನಾನು ಇಲ್ಲಿ ನೆನೆಸ್ಬೇಕಾಗಿದ್ದು, ಅವರ ಮಗ ಆಗ 4 ವರ್ಷ ಇತ್ತು, ಇದನ್ನು ನಾವೆಲ್ಲರೂ ಅವ್ರಿಗೆ ಜ್ಞಾಪಿಸ್ಕೊಳ್ತೇವೆ. ಅವ್ರದ್ದೊಂದು ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ನಾನು ಮತ್ತು ವಿಜಯನಾಶಣಿ ಅಂತ ಮಣಿಪಾಲದಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ಪಬ್ಲಿಕೇಶನ್ಸ್ ಆಫೀಸರ್ ಅವರು ಮದ್ರಾಸ್ಗೆ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಭೇಟಿಯಾಗಿ, ಮಣಿಪಾಲದಲ್ಲಿ ಒಂದು ಹೊಸ ಆಡಿಟೋರಿಯಂ ಪ್ರಾರಂಭ ಆಗಿದೆ, ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಅದನ್ನು ಉದ್ಘಾಟಿಸಬೇಕು ಅಂತ ಹೇಳಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಒಪ್ಪಿಕೊಂಡ್ರು. ಅವರ ಕುಟುಂಬ ಬಿಟ್ಟು ಮಣಿಪಾಲಕ್ಕೆ ಬಂದಾಗ ಇವತ್ತು ನಾವೆಲ್ಲ ನೆನೆಸ್ಕೊಳ್ಳುವ ಆ ಹುಡುಗ 4 ವರ್ಷದಿಂದ ಅಲ್ಲಿ ತನ್ನ ಮೊದಲನೇ ಕಾರ್ಯಕ್ರಮ ಮಾಡಬೇಕು ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಮಣಿಪಾಲದ ಆಡಿಟೋರಿಯಂ ಇಂಥ ಸಂದರ್ಭದಲ್ಲಿ ನನಗೆ ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿದ್ರು. ಸಂಘಟನೆಗೆ ನಮಸ್ತೆ ಹೇಳ್ತಾರೆ. ಜೊತೆಗೆ ಸ್ನೇಹವಾಣಿಯ ನಮ್ಮ ಆವೃತ್ತಿ ಬೆಂಗಳೂರಿನಲ್ಲಿ ಪ್ರಾರಂಭ ಆದಾಗ ನಮಗೆ ಸಿನಿಮಾ ಬಗ್ಗೆ ಅನೇಕ ವಿವರಗಳು ಬೇಕಾಗಿತ್ತು. ಅದನ್ನೆಲ್ಲ ನಮಗೆ ರೆಗ್ಯುಲರ್ ಆಗಿ ಕ್ರಮ ಪ್ರಕಾರವಾಗಿ ನಮಗೆ ತಲುಪಿಸ್ತಾ ಇದ್ದವರು ಇವತ್ತು ಈ ಸಂಘಟನೆ ಮಾಡಿ ಈ ಕಾರ್ಯಕ್ರಮ ನಡೆಸ್ತಾ ಇರುವ ಆ ಹಿರಿಯರು. ಅವರೆಲ್ಲರೂ ಪತ್ರಿಕೋದ್ಯಮದಲ್ಲಿ ನನಗೆ ಅನೇಕ ಸಹಾಯ ಮಾಡ್ತಾರೆ ಮತ್ತು ನಮ್ಮ ಪತ್ರಿಕೆ ಸೇವಾಣಿ ಬೇರೆ ಪತ್ರಿಕೆ ಕೂಡ ಜನ ಗುರುತಿಸುವಾಗ ಮಾಡೋದಕ್ಕೆ ನೆರವು ನೀಡ್ತಾರೆ. ನನಗಿಲ್ಲಿ ಒಂದು ಅವಕಾಶ ಕೊಟ್ಟು ಒಂದು ಸಂಭ್ರಮದ ಆಸ್ಪತ್ರೆ ಸನ್ಮಾನ ಮಾಡಿದ್ದಕ್ಕೆ ಎಲ್ರಿಗೂ ನಾನು ಚಿರಋಣಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.